ವೆಲ್ಕಮ್ ಬ್ಯಾಕ್. ಕರ್ನಾಟಕ ರಾಜಕೀಯದ ಬಗ್ಗೆ ಅತಿ ದೊಡ್ಡ ಹೇಳಿಕೆ ಇದು. ಹಲವು ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಸಂದರ್ಶನವನ್ನ ಮಾಡಲಾಗಿದೆ. ಈ ಸಂದರ್ಶನದಲ್ಲಿ ಕರ್ನಾಟಕದ ಬಗ್ಗೆ ಅಮಿತ್ ಶಾ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿಯ ಸ್ಥಿತಿಗತಿ ಏನು, ರಾಜಕೀಯ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ಮೂರು ಪಕ್ಷಗಳ ಕತೆ ಏನು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಮಾತಾಡಿದ್ದಾರೆ. ಜೆಡಿಎಸ್ ಕತೆ ಏನು, ಕಾಂಗ್ರೆಸ್ನೊಳಗೆ ಏನಾಗ್ತಾ ಇದೆ, ಇನ್ನು ಪಿಎಫ್ಐ ನಿಷೇಧದ ಬಗ್ಗೆಯೂ ಕೇಂದ್ರ ಗೃಹ ಸಚಿವರು ಅತಿ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿಎಫ್ಐ ಅನ್ನ ನಿಷೇಧ ಮಾಡಿರೋದ್ರ ಬಗ್ಗೆ ಅಮಿತ್ ಶಾ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕರ್ನಾಟಕ, ಕೇರಳದಲ್ಲಿ ಪಿಎಫ್ಐ ಸಕ್ರಿಯವಾಗಿತ್ತು, ದೇಶದ ಸಮಗ್ರತೆಗೆ ಧಕ್ಕೆಯಾದರೆ ಯಾರನ್ನೂ ಬಿಡಲ್ಲ ಅಂತ ಹೇಳಿದ್ದಾರೆ ಅಮಿತ್ ಶಾ. मैंने ये कहा कि पीएफआई के कैडर पर अलग अलग प्रकार के केस थे, वो केस को समाप्त करने का प्रयास कांग्रेस सरकार द्वारा किया गया जिसको कोर्ट ने रोका है. अब इसमें इनको बुरा लगाने जैसा क्या, या तो आप प्रयास न करते, प्रयास करोगे तो सुनना पड़ेगा. और दूसरी ओर हमने पीएफआई को बैन किया है, सफलतापूर्वक बैन किया है. और मैं मानता हूं कि पीएफआई इस देश में धर्मांधता और कट्टरता बढ़ाने वाला ऑर्गेनाइजेशन था, टेररिज्म का एक प्रकार से रॉ मटेरियल तैयार करने का वो लोग प्रयास कर रहे थे. कई ऐसे डॉक्यूमेंट मिले हैं जो बताते हैं कि इनकी गतिविधियां देश की एकता और अखंडता के लिए अच्छी नहीं थी. तो हमने वोट बैंक की पॉलिटिक्स से ऊपर उठकर इस पर कठोरतापूर्वक बैन लगाने का फैसला किया है. पर इतने साल क्यों लग गए, मतलब सब जानते थे, खासकर कर्नाटका में सब जानते थे कि पीएफआई जो है वो टेररिज्म के साथ थी. देखिए, एक समय था जब पीएफआई दक्षिण कर्नाटक और केरल का प्रॉब्लम था. जब हमने बैन लगाने का फैसला दिया इस वक्त कि पीएफआई ने देश भर में अपना काम फैलाने का शुरुआत भी कर दी थी, काफी हद तक फैला भी चुके थे, और कुछ इस प्रकार की एजेंसियों के पास सूचनाएं भी आई जिसमें देरी करना या शंका का लाभ देना ठीक नहीं था, इसलिए हमने इस पर निर्णय किया और कठोरता के साथ बैन लगाया है. और बहुत अच्छे तरीके से समाज में कोई रिएक्शन आइदर और साइड से नहीं आया है. जी, ಜೆಡಿಎಸ್ ಕುಟುಂಬ ರಾಜಕಾರಣದ ಬಗ್ಗೆಯೂ ಅಮಿತ್ ಶಾ ಮಾತನಾಡಿದ್ದಾರೆ. ಇಡೀ ಕುಟುಂಬದವರು ಎಂಎಲ್ಎ ಎಂಪಿಗಳಾಗಿದ್ದಾರೆ, ಇದು ಪ್ರಜಾಪ್ರಭುತ್ವದ ಸಂಪೂರ್ಣ ಉಲ್ಲಂಘನೆ ಅಂತ ಹೇಳಿದ್ದಾರೆ ಅಮಿತ್ ಶಾ. ಜನರೇಷನ್ ಥರ್ಡ್ ಜನರೇಷನ್ ಜೊ ಕಾಮ್ ಕರ್ತೆ ಹೇ ಐಸೆ ಲೋಗ್ ಮೇರಿ ಪಾರ್ಟಿ ಮೇ ಭೀ ಹೇ. ಮಗರ್ ಮೇರಿ ಪಾರ್ಟಿ ಮೇ ಐಸಾ ನಹೀ ಹೇ ಕಿ ಪಾರ್ಟಿ ಕಾ ಅಧ್ಯಕ್ಷ ಉಸ್ಕೆ ಬಾದ್ ಉಸಿ ಕೆ ಪರಿವಾರ ಕಾ ವ್ಯಕ್ತಿ ಅಧ್ಯಕ್ಷ ಬನೇಗಾ, ಯಾ ತಾ ಪೂರಾ ಕಾ ಪೂರಾ ಪರಿವಾರ ಎಂಪಿ ಯಾ ಎಂಎಲ್ಎ ಬನ್ ಜಾಯೇಗಾ. ಕಿಸ್ ಪ್ರಕಾರ ಕಿ ಕಂಪೇರಿಜನ್ ಹೇ, पूरी डेमोक्रेटिक सिस्टम को आपने समाप्त कर दिया है. इस प्रकार के आंख में धूल झोंकने वाले बचाव जनता के सामने रखकर आप परिवारवाद को छुपा नहीं पाओगे. सेकंड जनरेशन ಅಮಿತ್ ಶಾ ಕುಟುಂಬ ರಾಜಕಾರಣ ಹೇಳಿಕೆಗೆ ಜೆಡಿಎಸ್ ನಾಯಕರು ಕಿಡಿಕಾರಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಎಚ್ ಡಿ ರೇವಣ್ಣ, ಕುಮಾರಸ್ವಾಮಿ ಯಾತ್ರೆಗೆ ರಾಷ್ಟೀಯ ಪಕ್ಷಗಳು ಹೆದರಿವೆ, ಎರಡೂ ಪಕ್ಷಗಳು ಕುಟುಂಬ ರಾಜಕೀಯ ಮಾಡಲ್ಲ ಅಂತ ಹೇಳಿ ನೋಡೋಣ ಅಂತ ಸವಾಲು ಹಾಕಿದ್ರು. ರಾಷ್ಟ್ರದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ಹೇಳ್ಬಿಟ್ರೆ ನಮ್ದೊಂದು ಪ್ರಾದೇಶಿಕ ಪಕ್ಷ ಕುಟುಂಬ ರಾಜಕಾರಣ ಮಾಡೋದು ಬೇಡ ಅಂತ ರಾಷ್ಟ್ರೀಯ ಪಕ್ಷಗಳು ಹೇಳ್ಬಿಡ್ಲಿ, ಎರಡು ಅಲ್ವಾ ಸರ್? ಅದು ಹೇಳಿದ ತಕ್ಷಣ ನಾವು ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯ ಥರ ಕ್ವಶನ್ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಏನಾದ್ರು ಯಾವ್ದಾದ್ರು ಪಕ್ಷ ರಾಷ್ಟ್ರೀಯ ಪಕ್ಷ ಇದ್ರೆ ಅದನ್ನ ರಾಷ್ಟ್ರದ ಜನತೆಗೆ ಸ್ಪಷ್ಟವಾಗಿ ತಿಳಿಸ್ಲಿ. ಅದೇನು ಅಂದ್ರೆ ಜೆ ಡಿ ಎಸ್ ಅಂದ್ರೆ ಕುಮಾರಣ್ಣನ ಇವತ್ತು ಯಾತ್ರೆ ಹೊರಟಿದಾರಲ್ಲ, ಆ ಜೆ ಡಿ ಎಸ್ ಇದು ಯಾತ್ರೆಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಎದುರಿವೆ. ಈ ಬಗ್ಗೆ ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಪ್ರತಿಕ್ರಿಯಿಸಿದ್ದು, ಕರ್ನಾಟಕದಲ್ಲಿ ಜೆಡಿಎಸ್ ಹವಾ ಎಷ್ಟಿದೆ ಅನ್ನೋದು ಅಮಿತ್ ಶಾ ಅವರಿಗೂ ತಲುಪಿದೆ ಅಂತ ತಿರುಗೇಟು ಕೊಟ್ಟರು. ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷದ ಒಂದು ಹವಾ ಯಾವ ಮಟ್ಟಕ್ಕೆ ಕ್ರಿಯೇಟ್ ಆಗಿದೆ ಅನ್ನೋದು ಅಮಿತ್ ಶಾ ತನಕ ತಲುಪಿದೆ ಅನ್ನೋದು ಸ್ಪಷ್ಟವಾಗಿ ಅರಿವಿಗೆ ಬಂದಿದೆ. ಇವತ್ತು ಜೆಡಿಎಸ್ ಪಕ್ಷದ ಏನು ಕುಟುಂಬ ರಾಜಕಾರಣ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ, ಯಾರು ಕೂಡ ಬ್ಯಾಕ್ಡೋರ್ ಇಂದ ರಾಜಕಾರಣ ಮಾಡ್ತಾ ಇಲ್ಲ, ಎಲ್ಲ ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದಿರತಕ್ಕಂಥದ್ದು ಇದೆ.
ಬಿಜೆಪಿಲೂ ಕೂಡ ಅನೇಕರು ಅವರ ತಂದೆ ಮತ್ತು ಅವರ ಕುಟುಂಬದ ಹೆಸರು ಹೇಳಿಕೊಂಡು ಮತ್ತು ಅವರ ತಂದೆ ಬದುಕಿರೋ ಹಾಗೇನೆ ಅವರು ಕೂಡ ಮಕ್ಕಳುಗಳು ರಾಜಕೀಯ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮಗ ಅನೇಕರು ಅದಕ್ಕೆ ನಿದರ್ಶನ ಇದೆ. ಹಾಗಾಗಿ ಅವರು ಯಾವ ದಾಟಿಲಿ ಪಾಪ ಅಮಿತ್ ಶಾ ಅವರು ಗಾಬರಿ ಆಗಿದಾರೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿಗೆ ಕೊಟ್ಟಂತ ಅವಕಾಶ ಏನಿತ್ತು, ಬಲವಂತವಾಗಿ ತಗೊಂಡಂತ ಅವಕಾಶ, ಅದು ಸಫಲ ಆಗಿಲ್ಲ. ಜನಕ್ಕೆ ವಿಶ್ವಾಸ ಬಂದಿಲ್ಲ. ಬೆಂಗಳೂರಿನಲ್ಲಿ ರಸ್ತೆಯಿಂದ ಹಿಡಿದು ಹಳ್ಳಿಗಳ ಕಡೆ ವಿದ್ಯುತ್ ಶಕ್ತಿ ಕೊರತೆಯಿಂದ ಹಿಡಿದು ಪ್ರತಿಯೊಂದು ಜನಕ್ಕೆ ಬಹಳ ಕಿರುಕುಳ ಆಗಿದೆ.